ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡೋಣ. ಈಗ ಪ್ರಪಂಚದಲ್ಲಿ ಕೋವಿಡ್ನಿಂದಾಗಿ ಎಷ್ಟೋ ಜನ ಮಕ್ಕಳು ವ್ಯಾಕ್ಸಿನನ್ನು ತೆಗೆದುಕೊಂಡಿಲ್ಲ. ಆದ್ದರಿಂದ ಇವಾಗ ಮಿಸಲ್ಸ್ ಎಂಬ ಕಾಯಿಲೆ ಔಟ್ಬ್ರೇಕ್ ಆಗಿದೆ. ಸೊ ಈ ನಮಗೆಲ್ಲರಿಗೂ ಗೊತ್ತು, ಈ ವ್ಯಾಕ್ಸಿನ್ ಮಾಡೋದ್ರಿಂದ ಎಷ್ಟೋ ಕಾಯಿಲೆಗಳನ್ನು ನೀವೇನು ಮಾಡುವುದು ತಡೆಗಟ್ಟಬಹುದು. ಇದು ಗೊತ್ತಿದ್ದು ಸಹ ನಾವೆಷ್ಟೋ ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಡ್ತಾ ಇಲ್ಲ. ವ್ಯಾಕ್ಸಿನ್ ಕೊಟ್ಟರೆ ನಾವು ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿರ್ಬೋದು ಅಂತ ಹೇಳ್ಬೋದು. ಹಾಗೂ ನಿಮ್ಮ ಮಗುವಿನ ಜೊತೆಗೆ ನಮ್ಮ ಕಮ್ಯುನಿಟಿಯಲ್ಲಿರುವ ಎಷ್ಟೋ ಜನಗಳಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ಅಂದರೆ ಈ ನವಜಾತ ಶಿಶುಗಳು, ನ್ಯೂ ಬಾರ್ನ್ ಬೇಬೀಸ್, ಗರ್ಭಿಣಿ ತಾಯಂದಿರು ಹಾಗೂ ಕ್ಯಾನ್ಸರ್ ಪೇಷೆಂಟ್ಗಳು ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವಂಥ ಮಕ್ಕಳಾದಂಥ ಒಂದು ಎಚ್ ಐ ವಿ ಪೇಷೆಂಟ್ ಇರ್ಬೋದು, ಇಲ್ಲ ಸ್ಟೀರಾಯ್ಡ್ ಟ್ರೀಟ್ಮೆಂಟ್ ಯಾರು ತೊಗೊಂತಿರ್ತಾರೆ ಅವರಿಗೋಸ್ಕರ ನಾವು ಈ ವ್ಯಾಕ್ಸಿನೇಷನನ್ನು ಕೊಡಬೇಕು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾವ ವ್ಯಾಕ್ಸಿನನ್ನು ಯಾವ ಯಾವ ಕಾಯಿಲೆಗಳು ಕೊಡ್ತಾರೆ ಹಾಗೂ ಯಾವ ಯಾವ ಸಮಯದಲ್ಲಿ ಕೊಡ್ತಾರೆ ಅಂತ ನೋಡೋಣ. ಮಗು ಹುಟ್ಟಿದ ತಕ್ಷಣ ನೀವು ಮೂರು ವ್ಯಾಕ್ಸಿನನ್ನು ಕೊಡಬೇಕು. ಒಂದು ಓರಲ್, ಒಂದು ಪೋಲಿಯೋ ವ್ಯಾಕ್ಸಿನ್, ಅದನ್ನು ನೀವು ಬಾಯಲ್ಲಿ ಎರಡು ಡ್ರಾಪ್ಸ್ ಹಾಕ್ತೀವಿ. ಈ ಒಂದು ವ್ಯಾಕ್ಸಿನಿಂದ ಪೋಲಿಯೋ ಮೈಲೈಟಿಸ್ ಎಂಬ ಭೀಮ್ ಎಂಬ ರೋಗವನ್ನು ನಾವು ತಡೆಗಟ್ಟಬಹುದು. ಈ ಪೋಲಿಯೋ ಮೈಲೈಟಿಸ್ನಿಂದ ನಮ್ಮಲ್ಲಿ ಏನು ಮಸಲ್ಸ್ ಇರ್ತಾವಲ್ಲ ಅವು ಪ್ಯಾರಾಲೈಸಿಸ್ ಆಗಿಬಿಡ್ತವೆ. ಸೊ ಈ ಥರ ಮಗು ಆಗುತ್ತೆ. ಹಾಗೂ ಈ ಮಗು ಈ ಉಸಿರಾಟದ ಸ್ನಾಯುಗಳು ಈ ರೋಗದಿಂದ ಅಫೆಕ್ಟ್ ಆಗಿ ಮಗು ಸಾಯುವಂಥ ಚಾನ್ಸಸ್ ಇರುತ್ತದೆ. ಹಾಗೂ ಸೆಕೆಂಡ್ ವ್ಯಾಕ್ಸಿನ್ ಏನಿದೆಲ್ಲ BCG, ಅಂದರೆ ನಾವೇನು ಮಾಡ್ತೀವಿ ಈ ಒಂದು ಕ್ಷಯ ರೋಗ TB ರೋಗವನ್ನು ತಡೆಹಿಡಿಯಲು ಮಕ್ಕಳಲ್ಲಿ ಚೈಲ್ಡ್ಹುಡ್ ಟ್ಯೂಬರ್ಕುಲೋಸಿಸನ್ನು ತಡೆಹಿಡಿಯಲು ನಾವು ಈ ವ್ಯಾಕ್ಸಿನೇಷನ್ ಕೊಡಬೇಕು. ಮಗುವಲ್ಲಿ TB ಆದರೆ ಅದೇನಾಗುತ್ತಂದರೆ ಈ ನರ್ವ್ ಸಿಸ್ಟಮನ್ನು ಅಫೆಕ್ಟ್ ಮಾಡಿ ಮಗುವಲ್ಲಿ ಮೆನಿಂಜೈಟಿಸ್ ಮಾಡ್ಬೋದು, ಅಂದರೆ ಬ್ರೈನ್ ಇನ್ಫೆಕ್ಷನ್ ಮಾಡ್ಬೋದು, ಮತ್ತು ಹೈಡ್ರೋಸೆಫಲಸ್ ಅಂದರೆ ಬ್ರೈನಲ್ಲಿ ನೀರು ಕಲೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು BCG ವ್ಯಾಕ್ಸಿನನ್ನು ಕೊಡಬೇಕು. ಹಾಗೂ ಮೂರನೇ ವ್ಯಾಕ್ಸಿನ್ ಏನಿದೆಲ್ಲ Hepatitis B ವ್ಯಾಕ್ಸಿನ್, ಅಂದರೆ Hepatitis B ಎಂಬ ವೈರಲ್ ರೋಗ. ಇದೇನು ಮಾಡುತ್ತೆ, ನಿಮ್ಮ ಲಿವರನ್ನು ಅಫೆಕ್ಟ್ ಮಾಡಿಬಿಟ್ಟು ಲಿವರಿಂದ ನಿಮಗೆ ಲಿವರ್ ಸಿರೋಸಿಸ್ ಎಂಬ ಬಿಮಾರಿ ಅಥವಾ ಮುಂದೆ ಲಿವರ್ ಕ್ಯಾನ್ಸರ್ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ಹುಟ್ಟಿದ ತಕ್ಷಣ ವ್ಯಾಕ್ಸಿನ್ ಕೊಟ್ಟಾದಮೇಲೆ ನೀವು ಮಗುವನ್ನು ಮತ್ತೆ ಆರು ವಾರದ ನಂತರ ಕರೆಯಬೇಕು. ಆವಾಗ ನೀವು ಮಗುವಿಗೆ ಯಾವ ವ್ಯಾಕ್ಸಿನ್ ಕೊಡಬೇಕು ಅಂತ ನೋಡೋಣ. ಈ ಒಂದು ಇನ್ಫೆಂಟ್ಸ್ ಏನಂತೀವಲ್ಲ, ಮಗು ಯಾವುದರಿಂದ ಸಾಯಿತು ಅಂದರೆ ಜಾಸ್ತಿ ಈ ಒಂದು ಡಯೇರಿಯಾ ಅಂದರೆ ಲೂಸ್ ಮೋಷನಿಂದ ಸಾಯ್ತವೆ ಹಾಗೂ ನ್ಯೂಮೋನಿಯಾದಿಂದ ಸಾಯ್ತವೆ. ಈ ರೋಟಾ ವೈರಸ್ ಎಂಬ ಈ ಒಂದು ಏನು ಮಾಡುತ್ತೆ, ಇದು ಡಯೇರಿಯಾ ಅಂದರೆ ಲೂಸ್ ಮೋಷನ್ ಮಾಡುತ್ತೆ. ಇದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಾವು ರೋಟಾ ವೈರಸ್ ವ್ಯಾಕ್ಸಿನನ್ನು ಕೊಡ್ತೀವಿ. ಹಾಗೂ ಈ ನಿಮೋಕಾಕಲ್ ನ್ಯೂಮೋನಿಯಾವನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಿಮೋಕಾಕಲ್ ಕಾಂಜುಗೇಟ್ ವ್ಯಾಕ್ಸಿನನ್ನು ನಾವು ಮಗು ಕೊಡ್ತೀವಿ. ಇದಾದ ನಂತರ ಈ ಒಂದು ಆರು ವಾರದಲ್ಲಿ ಆಗಿರುವಂಥ ಮಗುವಿಗೆ ಆರು ವಾರದಲ್ಲಿ ನಾವು ಪೆಂಟಾವಲೆಂಟ್ ವ್ಯಾಕ್ಸಿನನ್ನು ಕೊಡ್ತೇವೆ. ಈ ಪೆಂಟಾವಲೆಂಟ್ ವ್ಯಾಕ್ಸಿನಲ್ಲಿ ನಾವು ಡಿಪ್ತೀರಿಯಾ ಎಂಬ ಬಿಮಾರಿ ಅಂದರೆ ಡಿಪ್ತೀರಿಯಾ ಬಂದಾಗ ಏನಾಗುತ್ತೆ, ಮಗುವಿಗೆ ಒಂದು ಶಿಡೋ ಮೆಂಬ್ರೇನನ್ನು ಈ ಪೆರೆಕ್ಸ್ ಹಿಂದಗಡೆ ಫಾರ್ಮೇಷನ್ ಆಗುತ್ತೆ. ಹಾಗೂ ಈ ಬುಲ್ ನೆಕ್ ಅಪಿಯರೆನ್ಸ್ ಅಂದರೆ ಮಗುವಲ್ಲಿ ಸರ್ವೈಕಲ್ ಲಿಂಫ್ ನೋಡ್ಸ್ ಅಂತ ಹೇಳುತ್ತೆ, ಅವು ದೊಡ್ಡದಾಗಿ ದೊಡ್ಡದಾಗ್ತದೆ. ಹಾಗೂ ಮಗುಗೆ ಈ ಮಯೋಕಾರ್ಡಿಟಿಸ್ ಅಂದರೆ ಈ ಡಿಪ್ತೀರಿಯಲ್ಲಿ ಅಂತ ಹಾರ್ಟಿನ ಒಂದು ತೊಂದರೆ ಆದಾಗ ಹಾಗೂ ಈ ವೇರ್ವೇ ಉಸಿರಾಟದ ಒಂದು ಅಬ್ಸ್ಟ್ರಕ್ಷನ್ ಸಹಿಯುವಂಥ ಚಾನ್ಸಸ್ ಇರುತ್ತದೆ. ಹಾಗೂ ಪೆಂಟಾವಲೆಂಟ್ ವ್ಯಾಕ್ಸಿನ್ ನೆಕ್ಸ್ಟು ಪರ್ಟುಸಿಸ್ ಎಂಬ ಬಿಮಾರಿಯನ್ನು ತಡೆಗಟ್ಟುವ ವ್ಯಾಕ್ಸಿನೇಷನ್ ಕೊಡ್ತೀವಿ. ಪರ್ಟುಸಿಸಿಂದ ನಿಮಗೆ ಉಫಿಂಗ್ ಕಪ್ ಆಗುತ್ತೆ, ಅಂದರೆ ಕೆಮ್ಮು ಮಗುವಿಗೆ ಭಾಳ ದಿನಗಳವರೆಗೆ ಇರುತ್ತೆ. ಹಾಗೂ ಥರ್ಡ್ ವ್ಯಾಕ್ಸಿನ್ ಮತ್ತು ಮೂರನೇ ವ್ಯಾಕ್ಸಿನ್ ಯಾವುದಂದರೆ ಟೆಟನಸ್ ವ್ಯಾಕ್ಸಿನ್. ಟೆಟನಸ್ ಬಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಟೆಟನಸ್ ಬಂದರೆ ಏನಾಗುತ್ತೆ ಅಂದರೆ ಫುಲ್ಲು ಈ ಥರ ಅಂದರೆ ಮಗು ಏನಾಗುತ್ತೆ ಎಲ್ಲ ಮಸಲ್ಗಳು ಕಾಂಟ್ರಾಕ್ಷನ್ ಆಗುತ್ತೆ. ಹಾಗೆ ಈ ಥರ ಒಂದು ರೆಸ್ಪಿರೇಟರಿ ಮಸಲ್ ಕಾಂಟ್ರಾಕ್ಷನ್ ಆದಾಗ ಸಾಯುವಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗೂ ಈ ಫೋರ್ತ್ ವ್ಯಾಕ್ಸಿನ್ ಯಾವುದಂದರೆ ಹಿಪ್ ವ್ಯಾಕ್ಸಿನ್. ಹಿಪ್ ವ್ಯಾಕ್ಸಿನಲ್ಲಿ ಏನು ಕೊಡ್ತೀವಿ ಅಂದರೆ ಈ ನಿಮೋನಿಯಾ ಮತ್ತು ಮೆನಿಂಜೈಟಿಸ್ ಅಂದರೆ ಬ್ರೈನ್ ಒಂದು ಇನ್ಫೆಕ್ಷನ್ ತಡೆಗಟ್ಟುವುದಕ್ಕೋಸ್ಕರ ಈ ಒಂದು ಹಿಪ್ ಇನ್ಫೆಕ್ಷನ್ ತಡೆಗೋಸ್ಕರ ಹಿಪ್ ವ್ಯಾಕ್ಸಿನ್ ಕೊಡ್ತೀವಿ. ಹಾಗೂ ಫಿಫ್ತ್ ಐದನೇ ವ್ಯಾಕ್ಸಿನ್ ಯಾವುದಂದರೆ ಪೆಂಟಾವಲೆಂಟಲ್ಲಿ Hepatitis B ವ್ಯಾಕ್ಸಿನೇಷನ್. ಅದು ನಿಮ್ಮದರಲ್ಲಿ ಹೇಳಿದ್ದೀನಿ. ಹಾಗೂ ಆರನೇ ವಾರದಲ್ಲಿ ನಾವು ಪೋಲಿಯೋ ಮೈಲೈಟಿಸನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ಓರಲ್ ಪೋಲಿಯೋ ವ್ಯಾಕ್ಸಿನ್ ಕೊಡ್ತೀವಿ. ಇದರ ಜೊತೆಗೆ ಒಂದು ಫ್ರ್ಯಾಕ್ಷನ್ IPV ಇಂಜೆಕ್ಷನನ್ನು ನಾವು ಕೊಡ್ತೀವಿ. ಈ ಆರು ವಾರದ ನಂತರ ಮತ್ತೆ ನೀವು ಮಗುವನ್ನು 10 ವಾರಗಳ ನಂತರ ನೀವು ಕರೆಯಬೇಕು. 10 ವಾರಗಳಲ್ಲಿ ನಾವು ಇದೇ ವ್ಯಾಕ್ಸಿನನ್ನು ಕೊಡ್ತೀವಿ, ಅಂದರೆ ಸೆಕೆಂಡ್ ಡೋಸ್ ಓರಲ್ ಪೋಲಿಯೋ ವ್ಯಾಕ್ಸಿನ್, ರೋಟಾ ವೈರಸ್ ವ್ಯಾಕ್ಸಿನನ್ನು ಕೊಡ್ತೀವಿ ಹಾಗೂ ಪೆಂಟಾವಲೆಂಟ್ ವ್ಯಾಕ್ಸಿನನ್ನು ಕೊಡ್ತೀವಿ.
ಹಾಗೂ ಮಗುವನ್ನು ನೀವು ನಂತರ 14 ವಾರಗಳ ನಂತರ ಕರೆಯಬೇಕು. 14 ವಾರ ನಂತರದಲ್ಲಿ ನಾವು ಥರ್ಡ್ ಡೋಸ್ ಮೂರನೇ ಡೋಸ್ ಆದ ಒಂದು ಒ ಪಿ ವಿ ರೋಟಾವೈರಸ್ ವ್ಯಾಕ್ಸಿನ್ ಪೆಂಟಾವಲೆಂಟ್ ವ್ಯಾಕ್ಸಿನನ್ನು ಕೊಡ್ತೀವಿ. ಹಾಗೂ ಸೆಕೆಂಡ್ ಡೋಸ್ ಆ ಫ್ರ್ಯಾಕ್ಷನ್ ಐ ಪಿ ವ್ಯಾಕ್ಸಿನ್ ಮತ್ತು ನಿಮ್ಮೊಗಕ್ಕಳು ಕಾಂಜಿಬೇಟ್ ವ್ಯಾಕ್ಸಿನನ್ನು ನಾವು ಕೊಡ್ತೀವಿ. ಇದಾದ ನಂತರ ಮಗುವನ್ನು ನೀವು 9-10 ತಿಂಗಳಲ್ಲಿ ನೀವು ಕರೆಯಬೇಕು. ಆಗ ನೀವು ಫಸ್ಟ್ ಡೋಸ್ ಆಫ್ ಎಮ್ ಆರ್ ವ್ಯಾಕ್ಸಿನನ್ನು ಕೊಡಬೇಕು. ಆ ಎಮ್ ಆರ್ ವ್ಯಾಕ್ಸಿನ್ ಕೊಡ್ತೀವಿ ಅಂದರೆ ಮಿಸಲ್ಸ್ ಮತ್ತು ರುಬೆಲ್ಲಾ ಎಂಬ ಇನ್ಫೆಕ್ಷನನ್ನು ನಾವು ತಡೆಗಟ್ಟಲು ಕೊಡ್ತೀವಿ. ಈ ಮಿಸಲ್ಸ್ ಇನ್ಫೆಕ್ಷನ್ ಬಂದಾಗ ಏನಾಗುತ್ತೆ, ಮಗುವಲ್ಲಿ ಫೀವರ್ ಬರುತ್ತೆ, ರ್ಯಾಶ್ ಇರುತ್ತೆ, ಹಾಗೂ ಉಸಿರಾಟದ ತೊಂದರೆಗಳು ಇರುತ್ತೆ. ಈ ಉಸಿರಾಟದ ತೊಂದರೆಗಳಿಂದ ಮಗು ಸಾಯುವಂಥ ಚಾನ್ಸಸ್ ಇರುತ್ತದೆ. ಹಾಗೂ ಈ ರುಬೆಲ್ಲಾ ಅಂತ ಏನು ಬಿಮಾರಿ ಬಂದರೆ, ಇದು ಪ್ರೆಗ್ನೆಂಟ್ ತಾಯಿಗಳಲ್ಲಿ ಏನಾದರೂ ಬಂದರೆ, ಪ್ರೆಗ್ನೆಂಟ್ ವುಮೆನಲ್ಲಿ ಏನಾದರೂ ಅಂದರೆ ಗರ್ಭಿಣಿ ತಾಯಿಯಲ್ಲಿ ಬಂದರೆ ಅವರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಮಗುವಿಗೆ, ಹಾಗೂ ಮಗು ಸಾಯುವಂಥ ಚಾನ್ಸಸ್ ಇರುತ್ತೆ. ಮಗು ಏನಾದರೂ ಹುಟ್ಟಿದ ನಂತರ ಅದರಲ್ಲಿ ಕಣ್ಣು ಕಾಣಲಾರದಂಥದ್ದು, ಕಿವಿ ಕೇಳಲಾರದಂಥದ್ದು, ಹಾಗೂ ಹೃದಯ ಸಂಬಂಧಗಳ ಕಾಯಿಲೆ ಉಂಟಾಗುವಂಥದ್ದು ಇರುತ್ತೆ. ಇದನ್ನು ಪ್ರಿವೆಂಟ್ ಮಾಡೋಕ್ಕೋಸ್ಕರ ನಾವು ಎಮ್ ಆರ್ ವ್ಯಾಕ್ಸಿನನ್ನು ಕೊಡ್ತೀವಿ, ಹಾಗೂ ಇದ್ರ ಜೊತೆ ನಾವು ವಿಟಮಿನ್ ಎ ಅನ್ನು ಕೊಡ್ತೀವಿ. ಹಾಗೂ ಇದೇ 9 ತಿಂಗಳಲ್ಲಿ ನಾವು ಜಪಾನೀಸ್ ಎನ್ಸೆಫಲೈಟಿಸ್ ವ್ಯಾಕ್ಸಿನನ್ನು ಕೊಡ್ತೀವಿ. ಈ ಜಪಾನೀಸ್ ಎನ್ಸೆಫಲೈಟಿಸ್ ಬಂದರೆ ಏನಾಗುತ್ತೆ ಅಂದರೆ ಮಗುವಿನಲ್ಲಿ ಒಂದು ಬ್ರೈನ್ ಇನ್ಫೆಕ್ಷನ್ ಆಗುತ್ತೆ. ಹಾಗೂ ಜಪಾನೀಸ್ ಅಕ್ಯೂಟ್ ಎನ್ಸೆಫಲೈಟಿಸ್ ಸಿಂಡ್ರೋಮ್ ಅನ್ನೋ ಬಿಮಾರಿ ಬಂದು ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೂ ಇದರಲ್ಲಿ ನಂತರ ಪಿ ಸಿ ವಿ ಬೂಸ್ಟರ್ ಡೋಸನ್ನು ನಾವು ಕೊಡ್ತೀವಿ. ಇದಾದ ನಂತರ ಮಗುವನ್ನು ನೀವು 16-24 ತಿಂಗಳಲ್ಲಿ ನೀವು ಮತ್ತೆ ಮಗುವನ್ನು ಕರೆದುಬಿಟ್ಟು ಅದಕ್ಕೆ ಸೆಕೆಂಡ್ ಡೋಸ್ ಎಮ್ ಆರ್ ವ್ಯಾಕ್ಸಿನ್ ಮತ್ತು ಜೆ ಇ ವ್ಯಾಕ್ಸಿನನ್ನು ಕೊಡಬೇಕು. ಹಾಗೂ ಡಿ ಪಿ ಟಿ ಬೂಸ್ಟರ್ ಡೋಸನ್ನು ಕೊಡಬೇಕು. ಹಾಗೂ ಓರಲ್ ಪೋಲಿಯೋ ವ್ಯಾಕ್ಸಿನ ಬೂಸ್ಟರ್ ಡೋಸನ್ನು ಕೊಡಬೇಕು. ಮತ್ತೆ ಮಗುವನ್ನು ನೀವು 5-6 ವರ್ಷದಲ್ಲಿ ಕರೆದುಬಿಟ್ಟು ಅದಕ್ಕೆ ಸೆಕೆಂಡ್ ಡೋಸ್ ಆಫ್ ಡಿ ಪಿ ಟಿ ವ್ಯಾಕ್ಸಿನನ್ನು ಕೊಡಬೇಕು. ಡಿ ಪಿ ಟಿ ವ್ಯಾಕ್ಸಿನಲ್ಲಿ ಡಿಪ್ತೀರಿಯಾ, ಪರ್ಟಿಸಿಸ್ ಮತ್ತು ಟಿಟನಸ್ ಅನ್ನು ಕವರ್ ಮಾಡಲಾಗುತ್ತದೆ. ಹಾಗೂ ಮಗುವನ್ನು ಮತ್ತೆ 10 ವರ್ಷದಲ್ಲಿ ಕರೆಬಿಟ್ಟು ಅದಕ್ಕೆ ಟಿಟನಸ್ ವ್ಯಾಕ್ಸಿನ್ನು ಹಾಗೂ ಡಿಪ್ತೀರಿಯಾ ವ್ಯಾಕ್ಸಿನನ್ನು ಕೊಡಬೇಕು. ಮತ್ತು ಲಾಸ್ಟ್ ವ್ಯಾಕ್ಸಿನ್ನು ಮಗು ಅಂದರೆ ಮಗುವನ್ನು 16 ವರ್ಷದಲ್ಲಿ ಕರೆದುಬಿಟ್ಟು ಮತ್ತೆ ನೀವು ಟಿಟನಸ್ ವ್ಯಾಕ್ಸಿನ್ ಮತ್ತು ಡಿಪ್ತೀರಿಯಾ ವ್ಯಾಕ್ಸಿನನ್ನು ಕೊಡಬೇಕು. ಇವೆಲ್ಲ ಏನು ಹೇಳಿದ್ನಲ್ಲ, ಈ ವ್ಯಾಕ್ಸಿನ್ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಡಲಾಗುತ್ತದೆ. ಒಂದು ಸುಮಾರು 12 ಕಾಯಿಲೆಗಳಿಗೋಸ್ಕರ ಈ ವ್ಯಾಕ್ಸಿನನ್ನು ಕೊಡಲಾಗುತ್ತದೆ. ಹಾಗೂ ಮತ್ತೆ ಅವಶ್ಯಕವಾದ ವ್ಯಾಕ್ಸಿನ್ ಅಂದರೆ ಈ ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಅಂತ ಕೊಡ್ತೀವಿ. ಇದನ್ನು 6 ತಿಂಗಳಿಗೆ ಮತ್ತು 7 ತಿಂಗಳಲ್ಲಿ ಮಗುವಿಗೆ ಕೊಡಲಾಗುತ್ತದೆ. ಹಾಗೂ ಹೆಪಟೈಟಿಸ್ ಎ ವ್ಯಾಕ್ಸಿನನ್ನು ಕೊಡ್ತೀವಿ. ಹೆಪಟೈಟಿಸ್ ಎ ವ್ಯಾಕ್ಸಿನಿಂದ ನಿಮ್ಮದು ಹೆಪಟೈಟಿಸ್ ಎ ಎಂಬ ವೈರಲ್ ಡಿಸೀಸನ್ನು ತಡೆಗಟ್ಟಬಹುದು. ಈ ಹೆಪಟೈಟಿಸ್ ಎ ವರಲ್ಲೂ ಮಗುಗಳಲ್ಲಿ ಬಹಳ ಒಂದು ತೊಂದರೆ ಕೊಡುತ್ತದೆ. ಈ ಒಂದು ಲಿವರ್ನ ಅಫೆಕ್ಟ್ ಮಾಡಿ ಮಗುಗೆ ಜಾಂಡಿಸ್ ಆಗುವಂಥ ಚಾನ್ಸಸ್ ಆಗಿ ಮತ್ತು ಈ ಬ್ರೈನ್ಗೆ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೂ ನೆಕ್ಸ್ಟ್ ಮತ್ತೆ ಆ್ಯಕ್ಷನ್ ಏನಂದರೆ ಈ ಚಿಕನ್ ಪಾಕ್ಸ್ ಏನಂತೀವಲ್ಲ, ಅಮ್ಮ ಅಂತ ಕರಿತೀವಿ ಅದೇನಿರ್ತೀವಲ್ಲ, ಅದಕ್ಕೋಸ್ಕರ ವ್ಯಾಕ್ಸಿನನ್ನು ಕೊಡಲಾಗುತ್ತದೆ. ಹಾಗೂ ನೀವು ಆ ಚಿಕನ್ ಪಾಕ್ಸ್ಗೋಸ್ಕರ ಮಗುಗೆ 18-24 ತಿಂಗಳಲ್ಲಿ ಒಂದು ಸೆಕೆಂಡ್ ಡೋಸ್ ಅನ್ನು ಕೊಡಲಾಗುತ್ತದೆ. ಹಾಗೂ ಟೈಫಾಯ್ಡ್ ಇಂಜೆಕ್ಷನ್ ಅನ್ನು ಟೈಫಾಯ್ಡ್ಗಾಗಿ ಅಂದರೆ ಟೈಫಾಯ್ಡ್ ಪ್ರಿವೆಂಟ್ ಮಾಡೋಕ್ಕೋಸ್ಕರ ಟೈಫಾಯ್ಡ್ ವ್ಯಾಕ್ಸಿನ್ ಅನ್ನು ಕೊಡಲಾಗುತ್ತದೆ. ಇನ್ನೊಂದು ವ್ಯಾಕ್ಸಿನ್ ಯಾವುದಂದ್ರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಹೇಳಿಬಿಟ್ಟು, ಇದೇನಾಗುತ್ತೆ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಅನ್ನು ಒಂದು ಉಂಟು ಮಾಡೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಮಗುವಿಗೆ 9-14 ವರ್ಷದೊಳಗೆ ಈ ವ್ಯಾಕ್ಸಿನ್ ಅನ್ನು ನೀವು ಕೊಡಬೇಕು. ಎಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೇಳ್ತೀವಿ. ಹಾಗೂ ನೆಕ್ಸ್ಟ್ ಆಪ್ಷನಲ್ ವ್ಯಾಕ್ಸಿನ್ ಅಂದರೆ ಎಲ್ಲೋ ಫೀವರ್ ವ್ಯಾಕ್ಸಿನ್ ಆಗಿರ್ಬೋದು, ಕಾಲೆರಿಯಾ ವ್ಯಾಕ್ಸಿನ್ ಆಗಿರ್ಬೋದು, ರೇಬಿಸ್ ವ್ಯಾಕ್ಸಿನ್ಗಳು ನಿಮಗೆ ಅವೈಲೇಬಲ್ ಇರುತ್ತದೆ. ಒಂದು ವ್ಯಾಕ್ಸಿನ್ ತೊಗೊಂಡ್ಮೇಲೆ ಆ ಜಾಗದಲ್ಲಿ ನಿಮಗೆ ರೆಡ್ನೆಸ್ ಆಗುವಂಥದ್ದು, ಇಲ್ಲಾಂದರೆ ಊತ ಬರುವಂಥ, ಸ್ವೆಲ್ಲಿಂಗ್ ಬರುವಂಥದ್ದು, ಹಾಗೂ ನೋವಾಗುವಂಥದ್ದು ಕಾಮನ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಕೋಲ್ಡ್ ಕಂಪ್ರೆಸನ್ನು ನಾವು ಕೊಡಬೇಕು. ಕೋಲ್ಡ್ ಕಂಪ್ರೆಸನ್ನು ಹೇಗೆ ಕೊಡಬೇಕು ಅಂದರೆ, ನೀವೇನಿರ್ತೀರೋ ಒಂದು ಬಟ್ಟೆಯನ್ನು ತಣ್ಣೀರಿನಲ್ಲಿ ಅದ್ದುಬಿಟ್ಟು ಅದನ್ನು ನೀವು ಮಗುವಿನ ಎಲ್ಲಿ ಇಂಜೆಕ್ಷನ್ ಮಾಡಿರ್ತಾರೆ ಅಲ್ಲಿ ನೀವು ಇಡಬೇಕು. ಆವಾಗ ಇದರಿಂದ ಸ್ವಲ್ಪ ಕಮ್ಮಿ ಆಗಬೇಕು, ಇದನ್ನು ಎಲ್ಲಿಡ್ತೋ ಅಲ್ಲಿ ಇಡಬೇಕು ನೀವು. ಹಾಗೂ ಮಗುವಿಗೆ ಏನಾದರೂ ಜ್ವರ ಬಂದರೆ ಹೆಲ್ತ್ ವರ್ಕರಿಂದ ಹೇಳಿಬಿಟ್ಟು ನೀವು ಪ್ಯಾರಾಸಿಟಮಾಲ್ ಡ್ರಾಪ್ಸನ್ನು ತೆಗೆದುಕೊಳ್ಬೇಕು. ಹಾಗೂ ನೆನಪಲ್ಲಿ ಒಂದು ಇದರಲ್ಲಿ ಈ ವ್ಯಾಕ್ಸಿನ್ ನೀವೇ ನೆನಪಿಟ್ಕೊಳ್ಬೇಕಂದ್ರೆ, ವ್ಯಾಕ್ಸಿನನ್ನು ಯಾವ ವ್ಯಾಕ್ಸಿನ್ ತೊಗೊಂಡಿದ್ದೀರಿ, ಯಾವ ರೋಗವನ್ನು ತಡೆಗಟ್ಟಲು ತೊಗೊಂಡಿದ್ದೀರಿ ಅನ್ನೋದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಹೆಲ್ತ್ ವರ್ಕರ್ ಏನಿದ್ರಲ್ಲ ಅವ್ರು ನಿಮಗೆ 4 ಪಾಯಿಂಟ್ಗಳನ್ನು ಹೇಳ್ತಾರೆ. ಅಂದರೆ ಯಾವ ಪಾಯಿಂಟ್ ಅಂದರೆ ಯಾವ ವ್ಯಾಕ್ಸಿನ್ ಕೊಟ್ಟೆ ಅದು ಯಾವ ರೋಗವನ್ನು ತಡೆಗಟ್ಟುತ್ತೆ ಅಂತ ಹೇಳಿಬಿಟ್ಟು, ನೆಕ್ಸ್ಟು
ಆಮೇಲೆ ಮತ್ತೆ ನೀವು ಯಾವಾಗ ಬರಬೇಕು ಎಲ್ಲಿ ಬರಬೇಕು, ಯಾಕಂದ್ರೆ MR ವ್ಯಾಕ್ಸಿನ್ JE ವ್ಯಾಕ್ಸಿನ್ಸ್ ಎಲ್ಲ ಇದನ್ನ ಈ CSCಗಳಲ್ಲಿ ವೆಡ್ನೆಸ್ಡೇ ಮಾತ್ರ ಕೊಡ್ತಿರ್ತಾರೆ, ಅದಕ್ಕೋಸ್ಕರ ಯಾವಾಗ ಬರಬೇಕು ಅಂತ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಏನಿದೆಲ್ಲ, ನೀವು ವ್ಯಾಕ್ಸಿನೇಷನ್ ಯಾವಾಗ ತೊಗೊಂಡೋಗ್ತೀರಾ ಆ ಸಮಯದಲ್ಲಿ ಇಮ್ಯುನೈಸೇಷನ್ ಕಾರ್ಡ್ ಏನಿರುತ್ತೆ ಅದನ್ನು ನೀವು ತೆಗೆದುಕೊಂಡು ಹೋಗಬೇಕು, ಹೋಗಲು ಅದನ್ನು ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಹಾಗೂ ನಿಮ್ಮ ಹಾಗೂ ಮತ್ತೆ ಈ ಒಂದು ಏನಾದರೂ ಅಡ್ವರ್ಸ್ ಎಫೆಕ್ಟ್ ಏನಾದರೂ ಒಂದು ರಿಯಾಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಹೆಲ್ತ್ ವರ್ಕರ್ ನಿಮಗೆ ಹೇಳ್ತಾರೆ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ನಿಮಗೆ ಹೇಳ್ತಾರೆ. ಧನ್ಯವಾದ. ನಿಮಗೇನಾದರೂ ಇದರಲ್ಲಿ ನಾ ಹೇಳಿದ್ರಲ್ಲಿ ಏನಾದರೂ ಡೌಟ್ಗಳಿದ್ರೆ ನೀವು ಆರಾಮಾಗಿ ಮೆಸೇಜ್ ಮಾಡಿ ಹೇಳ್ಬೋದು. ಧನ್ಯವಾದ.